ಮಂಗಳೂರು ಹೊರವಲಯದ ಸುರತ್ಕಲ್ ಬಳಿ ಘಟನೆ ನಡೆದಿದೆ. ಮಂಗಳೂರಿನ ಮೆಡಿಕಲ್ ಕಾಲೇಜೊಂದರ ವಿದ್ಯಾರ್ಥಿಗಳಿರ್ತಾರೆ. ಸೊ ಪೊಲೀಸ್ ನೈತಿಕ ಪೊಲೀಸ್ ಗಿರಿ ಅನ್ನುವಂತಹ ಘಟನೆ ಮತ್ತೆ ಮರುಕಳಿಸಿದೆ. ದಾಳಿ ತಡೆಯೋಕೆ ಆ ಸಂದರ್ಭದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಶರೀಫ್ ಕೂಡ ಯತ್ನಿಸಿದ್ದಾರೆ. ಅನ್ಯ ಕೋಮುವಿನ ಯುವಕ ಯುವತಿ ಕಾರಲ್ಲಿರ್ತಾರೆ ಅನ್ನೋ ಕಾರಣಕ್ಕೆ ಒಂದು ಯುವಕರ ಗುಂಪು ಕಾರನ್ನ ತಡೆದು ಹಲ್ಲೆ ಮಾಡೋದಕ್ಕೆ ಮುಂದಾಗಿರುವಂತಹ ಘಟನೆ ನಡೆದಿದೆ. ಮಂಗಳೂರು ಹೊರವಲಯದ ಸೂರತ್ಕಲ್ ಬಳಿ ಈ ಘಟನೆ ನಡೆದಿರೋದು. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಸುಖಪಾಲ್. ಸುಖಪಾಲ್, ಇತ್ತೀಚೆಗೆ ಬೈಕ್ ಒಂದನ್ನ ತಡೆದು ಹಲ್ಲೆ ಪ್ರಯತ್ನ ಪಟ್ಟಿದ್ ನೋಡಿದ್ವಿ. ಅಂಥದ್ದೇ ಮತ್ತೊಂದು ಘಟನೆ ಆಗಿದೆ. ಈಗ ಅನ್ಯಕೋಮುವಿನ ಯುವಕ ಯುವತಿಯರು ಒಟ್ಟಿಗೆ ಇದ್ರು ಅನ್ನೋ ಒಂದೇ ಕಾರಣಕ್ಕೆ ಇದಾಗಿರೋದು. ಹೌದು, ಈ ರೀತಿಯಾದಂತ ಘಟನೆ ಪದೇ ಪದೇ ಆಗ್ತಾ ಇದೆ. ಇದು ಒಂದು ಮತ್ತೊಂದು ಸೇರ್ಪಡೆ. ಮಂಗಳೂರಿನ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಇವರಿಬ್ರು. ಇವರು ಸಂಜೆ ವೇಳೆಯಲ್ಲಿ ಈ ರೀತಿಯಾಗಿ ಓಡಾಡ್ತಾ ಇದ್ದಾರ ಅನ್ನುವಂತ ಮಾಹಿತಿ ಹಿಂದೂ ಸಂಘಟನೆ ಕಾರ್ಯಕರ್ತರುಗಳಿಗೆ ಸಿಕ್ಕಿರುವಂತದ್ದು. ಹಾಗಾಗಿ ಸುರತ್ಕಲ್ ಟೋಲ್ ಗೇಟ್ ಬಳಿ ಅವರನ್ನ ತಡೆದು ನಿಲ್ಸಿದ್ದಾರೆ. ತಡೆದು ನಿಲ್ಸಿ ಒಂದು ಹಲ್ಲೆಯನ್ನು ಮಾಡಿದ್ದಾರೆ. ಆ ಬಳಿಕ ಅಲ್ಲೇ ಆ ಸ್ಥಳದಲ್ಲಿದ್ದಂತ ಇನ್ಸ್ಪೆಕ್ಟರ್ ಅವರು ದಾರಿ ಮಧ್ಯೆ ಹೋಗ್ತಾ ಇದ್ರು. ಅವರು ತಕ್ಷಣಕ್ಕೆ ತಡೆಯುವಂತ ಕೆಲಸಗಳನ್ನ ಮಾಡಿದ್ದಾರೆ. ಹಾಗಾಗಿ ಹೆಚ್ಚಿನ ತೊಂದರೆ ಏನಾಗಿಲ್ಲ. ಆದ್ರೆ ಈ ರೀತಿಯಾಗಿ ಪದೇ ಪದೇ ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಈಗಾಗಲೇ ಪೊಲೀಸರು ಪ್ರಕರಣ ದಾಖಲಿಸಿ 5 ಮಂದಿ ಯಾರು ಈ ವಿಡಿಯೋದಲ್ಲಿ ಇದ್ದಾರೆ ಅವರನ್ನ ಬಂಧನ ಮಾಡುವಂತ ಕೆಲಸಗಳನ್ನು ಪೊಲೀಸರು ಈಗಾಗಲೇ ಮಾಡಿದ್ದಾರೆ. ಈ ರೀತಿಯಾದಂತ ಓಡಾಟಗಳು ಕಂಡು ಬಂದಂತ ಸಂದರ್ಭದಲ್ಲಿ, ಅದರಲ್ಲೂ ಕಾಲೇಜು ವಿದ್ಯಾರ್ಥಿಗಳು ಓಡಾಟ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾದಂತ ಸಂದರ್ಭದಲ್ಲಿ ಈ ರೀತಿಯಾದಂತ ಹಲ್ಲೆಗಳು ಪದೇ ಪದೇ ಜಿಲ್ಲೆಯಲ್ಲಿ ಮುಂದುವರ್ತಾನೆ ಇರುವಂತದ್ದು ವೀರ. ಓಕೆ, ಥ್ಯಾಂಕ್ ಯು ಸುಖಪಾಲ್ ಮಾಹಿತಿಗಾಗಿ.